ಮತದಾರರ ಮಾಹಿತಿ ಸೋರಿಕೆ ಆರೋಪ ಪ್ರಕರಣ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಬಿಜೆಪಿ ದೂರು ಕೊಟ್ಟಿದೆ ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದೂರು ಮತದಾರರ ಮಾಹಿತಿ ಸೋರಿಕೆ ಆರೋಪ ಪ್ರಕರಣ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಈಗ ಬಿಜೆಪಿ ದೂರು ಸಲ್ಲಿಸಿದೆ ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದೂರು ಕಾಂಗ್ರೆಸ್ ವಿರುದ್ಧ ಚುನಾವಣಾಧಿಕಾರಿಗಳಿಗೆ ದೂರು ಕೊಟ್ಟಿದೆ ಬಿಜೆಪಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ದೂರಿನಲ್ಲಿ ಮನವಿಯನ್ನ ಸಲ್ಲಿಸಲಾಗಿದೆ ಮತದಾರರ ಮಾಹಿತಿ ಸೋರಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ದೂರು ಕಾಂಗ್ರೆಸ್ ವಿರುದ್ಧ ಚುನಾವಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ ಬಿಜೆಪಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ ಬಿಜೆಪಿಯಿಂದ ಮತದಾರರ ಮಾಹಿತಿಗೆ ಕನ್ನ ಆರೋಪ ಬಿಜೆಪಿಯಿಂದ ಮತದಾರರ ಮಾಹಿತಿಗೆ ಕನ್ನ ಆರೋಪ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಚೆಲುವಾದಿ ಸಿಡಿಮಿಡಿ ಆರೋಪದ ಬಗ್ಗೆ ಚುನಾವಣಾ ಆಯೋಗವೇ ಸ್ಪಷ್ಟನೆ ಕೊಟ್ಟಿದೆ 6 ಲಕ್ಷ ವೋಟ್ ಡಿಲೀಟ್ ಮಾಡಿದ್ದೇವೆ ಅಂತ ಹೇಳಿದೆ ಸರ್ಕಾರಕ್ಕೂ ಡಿಲೀಟ್ಗೂ ಯಾವುದೇ ಸಂಬಂಧ ಇಲ್ಲ ಕಾಂಗ್ರೆಸ್ನಿಂದ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಬಿಜೆಪಿಯಿಂದ ಮತದಾರರ ಮಾಹಿತಿಗೆ ಕನ್ನ ಆರೋಪ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಚೆಲುವಾದಿ ಸಿಡಿಮಿಡಿಗೊಂಡ್ರು ಆರೋಪದ ಬಗ್ಗೆ ಚುನಾವಣಾ ಆಯೋಗವೇ ಸ್ಪಷ್ಟನೆ ಕೊಟ್ಟಿದೆ ಅಂತ ಹೇಳ್ತಾರೆ 6 ಲಕ್ಷ ವೋಟ್ ಡಿಲೀಟ್ ಮಾಡಿದ್ದೇವೆ ಸರ್ಕಾರಕ್ಕೂ ಡಿಲೀಟ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದೆ ಕಾಂಗ್ರೆಸ್ ನಿಂದ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ 2017 ರಲ್ಲಿ ಕಾಂಗ್ರೆಸ್ ಚುನಾವಣಾ ಅಕ್ರಮ ಮಾಡಿದೆ ಕಾಂಗ್ರೆಸ್ ಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ದೂರು ನೀಡಿದ್ದೇವೆ ಬಿಜೆಪಿ ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಪಿಎಸ್ಸಿ ಬಂತು ಫೋಟೋ ಸಿಮಿಲರ್ ಎಂಟ್ರಿಗಳು ಇದ್ದಾಗ ಅದು ಎಲ್ಲಾ ಸಿಮಿಲರ್ ಫೋಟೋಗಳು ಇರೋ ಎಂಟ್ರಿನ ಗುರುತು ಮಾಡಿ ಬೆಂಗಳೂರಿನಲ್ಲಿ 12 ಲಕ್ಷ ಗುರುತು ಮಾಡಿ ಕೊಟ್ಟು ಅದರಲ್ಲಿ ಇನ್ನು ಕರುಡು ಆಗತಕ್ಕಂತ ಸಂದರ್ಭದಲ್ಲಿ 6 ಲಕ್ಷವನ್ನ ನಾವು ಅದನ್ನ ಡಿಲೀಟ್ ಮಾಡಿದೇವೆ ಅಂತಕಂತ ವಿಚಾರವನ್ನ ಅವರೇ ಹೇಳಿದ್ದಾರೆ ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ ಅಂದಮೇಲೆ ಇದು ಸರ್ಕಾರಕ್ಕೂ ಡಿಲೀಷನ್ಗೂ ಏನು ಸಂಬಂಧ ಇಲ್ಲ ಅಂತಕಂತದ್ದನ್ನ ಅವರೇ ಎಲೆಕ್ಷನ್ ಕಮಿಷನ್ ಹೇಳಿದ್ದಾರೆ ಇಷ್ಟಾದರೂ ಕೂಡ ಇವತ್ತು ಇನ್ನು ದಾರಿ ತಪ್ಪಿಸತಕ್ಕಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲಕ್ಕೂ ಕೂಡ ನಮ್ಮ ಮೇಲೆ ಏನು ಸುಳ್ಳು ಅಪಾದನೆಗಳನ್ನು ಮಾಡಿದ್ರೋ ಇದೆಲ್ಲವೂ ಸುಳ್ಳು ಮತ್ತೆ ಅವರೇ ಇದಕ್ಕೆ ಕಾರಣ ಇದಕ್ಕೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಕಾಂಗ್ರೆಸ್ಗೂ ತಕ್ಕ ಶಾಸ್ತಿ ಆಗಬೇಕು ಶಿಕ್ಷೆ ಆಗಬೇಕು ಅಂತಕಂತ ಕಂಪ್ಲೇಂಟ್ ಅನ್ನು ನಾವು ಇವತ್ತು ಎಲೆಕ್ಷನ್ ಕಮಿಷನರ್ ಗೆ ಕೊಟ್ಟಿದ್ದೇವೆ ಪಿಎಸ್ಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್